ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾಳೆ 10-11 ಗಂಟೆ ಒಳಗಡೆ ಇಲ್ಲಿಗೆ ಬಾ. ಇಲ್ಲಿಂದಾನೆ ನಾವು ಏಜೆ ಮನೆಗೆ ಹೋಗೋಣ. ಮರಿಬೇಡಪ್ಪ. ಆಯ್ತು ಮೇಡಮ್, ಬರ್ತೀವಿ. ನಾಳೆ ಇದೆ ನ್ಯಾಯ ಪಂಚಾಯತಿಗೆ, ಯಾರ ಕಡೆ ತಕ್ಕಡಿ ತೂಗುತ್ತೆ ಅಂತ ನಾಳೆ ತೋರಿಸ್ತೀನಿ. ಆ ಅಂತರ ನಮ್ಮ ಮನೆಯಿಂದ ಓಡಿಸ್ತೀನಿ. ನಿಜಾನ ಚುಕ್ಕಿ? ಹೌದಕ್ಕ, ಎಂಥ ಕೆಲಸ ಮಾಡ್ತಿದ್ದಾಳೆ ನೋಡು ಈ ಅಮ್ಮ. ಅವಳು ಸರಿ ಹೋಗಿದ್ದಾಳೆ ಅನ್ಕೊಂಡಿದ್ದು ನಮ್ಮ ತಪ್ಪು. ನೀನು ಮನೇನ ಸರಿ ಮಾಡ್ಬೇಕು ಅನ್ನೋದ್ರೊಳಗೆ ಈ ಅಮ್ಮ ಮನೇನ ಏನಾದ್ರೂ ಒಂದ್ ಮಾಡ್ಬಿಡ್ತಾಳೆ. ಚುಕ್ಕಿ, ಅಮ್ಮಂಗೆ ಪ್ರೀತಿ ಜಾಸ್ತಿ ಆಗಿ ಈ ತರ ಮಾಡ್ತಿರ್ಬೋದಾ ಅಂತ. ಅಯ್ಯೋ ಅಕ್ಕ, ಅಮ್ಮನ ಬಗ್ಗೆ ನಿನಗ್ ಗೊತ್ತಿಲ್ಲ. ಅವಳು ಹುಚ್ಚಿ ತರ ಆಡ್ತಿದ್ದಾಳೆ. ನಾನು ಅಪ್ಪ ಏನೇ ಮಾಡಿದ್ರು ಅವಳನ್ನ ತಡಿಯಕ್ ಆಗ್ತಿಲ್ಲ. ಏಜೆ ಮತ್ತೆ ಅಂತರಾಕನ್ ಮಧ್ಯೆ ಎಲ್ಲ ಸರಿ ಹೋಗ್ತಿದೆ ಅಂತ ಅನ್ಸ್ತಿರುವಾಗ ಇದೇನಿದು ಇನ್ನೊಂದ್ ಸಮಸ್ಯೆ ಬಂತಲ್ಲ, ಏನ್ ಮಾಡ್ಲಿ ಇವಾಗ? ನಂಗೂ ಗೊತ್ತಾಗ್ತಿಲ್ಲ ಅಕ್ಕ. ಚುಕ್ಕಿ, ಅಲ್ಲಿ ಏನೇ ನಡೀತಿದ್ರು ನೀನೇನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡ. ಅಮ್ಮನ್ನ ಹೇಗ್ ತಡಿಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಅಮ್ಮ ಏನೇ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅಂತರ ಅಕ್ಕ ಮತ್ತೆ ಏಜೆ ಸಂಬಂಧನ ಹಾಳು ಮಾಡಕ್ಕೆ ನಾನ್ ಬಿಡಲ್ಲ. ಅಕ್ಕ, ಅಕಸ್ಮಾತ್ ನಾಳೆ ಅವ್ರು ಬಂದು ಹೇಳ್ಬಿಟ್ರೆ ಏನೇ ಮಾಡ್ತೀಯಾ? ಚುಕ್ಕಿ, ನಮ್ಮ ಉದ್ದೇಶ ಸರಿಯಾಗಿದ್ರೆ ಯಾವ್ದೇ ಬಿರುಗಾಳಿ ಬಂದ್ರೂ ಅಳ್ಗಾಡ್ಸಕ್ಕಾಗಲ್ಲ. ನೀನೇನು ಯೋಚನೆ ಮಾಡ್ಬಿಡ, ನಾನ್ ನೋಡ್ಕೋತೀನಿ. ಆದ್ರೆ ಅಮ್ಮ ಮುಂದೇನ್ ಮಾಡ್ತಾಳೆ, ಏನ್ ಮಾಡಕ್ ಹೊರಟಿದ್ದಾಳೆ ಅನ್ನೋ ಅಪ್ಡೇಟು ನೀನ್ ನನಗೆ ಕೊಡ್ತಾನೆ ಇರ್ಬೇಕು, ಓಕೆನಾ? ಸರಿ ಅಕ್ಕ, ಯು ಟೇಕ್ ಕೇರ್. ಸರಿ ಚುಕ್ಕಿ, ನಾನು ಇಡ್ತೀನಿ. ಓ, ಇವತ್ತು ನೀ ಪೂಜೆ ಮಾಡಿದ್ಯಮ್ಮ, ಒಳ್ಳೇದಾಯ್ತು. ಅಯ್ಯೋ, ಇದಕ್ಕಿದ್ದಾಗೆ ಆರತಿ ಆರೋಹಿತ್ತಲ್ಲ. ಅಜ್ಜಿ ಭಯ ಪಡ್ಬೇಡಿ, ಮೋಸ್ಟ್ಲಿ ಗಾಳಿಗೆ ಆರೋಗಿರುತ್ತೆ. ಒಂದ್ಸಲಿ ಯಾರಾದ್ರೆ ತಲೆ ಕೆಡ್ಸ್ಕೊಳ್ಳೋದೇನಿಲ್ಲ, ಆದ್ರೆ ಪದೇ ಪದೇ ಯಾರಾದ್ರೆ ತಲೆ ಕೆಡ್ಸ್ಕೋಬೇಕಪ್ಪ. ಇರಿ, ನಾನು ಹಚ್ಕೊಂಡ್ಬರ್ತೀನಿ. ಇರು, ನಾನು ನಿನ್ ಜೊತೆ ಬರ್ತೀನಿ. ಆರತಿ ಆರು ಹೋಗಿದ್ದು ಗಾಳಿಗೇನ್ಬಹುದು, ಆದ್ರೆ ಇದೇನಮ್ಮ, ಹಚ್ಚಿ ದೀಪನೂ ಆರು ಹೋಯ್ತು, ಕುಂಕುಮನೂ ಚೆಲ್ಲೋಯ್ತು. ಅಜ್ಜಿ, ನಾನು ಬೇಕು ಅಂತ ಮಾಡಿಲ್ಲ, ಕೈ ಸುಡೋ ಥರ ಆಯಿತು, ಅದಕ್ಕೆ ಗಾಬರಿಂದ ಕೈ ಹಿಂದೆ ಹೇಳ್ಕೊಳಕ್ಕೆ ಹೋದೆ. ನಿಂಗೇನು ತಪ್ಪಿಲ್ಲಮ್ಮ ಇದರಲ್ಲಿ, ಇದು ಏನೋ ಸೂಚನೆ ಕೊಡ್ತಿದೆ ಅಂತ ಅನಿಸುತ್ತೆ, ಅದಕ್ಕೆ ನೀನು ದಾರಿ ಆಗಿದೆಯಾ ಅಷ್ಟೇ. ಭಗವಂತ, ಏನಪ್ಪ ನಿನ್ನ ಆಟ, ಏನು ಹೇಳಕ್ಕೆ ಹೊರಟಿದೀಯಾ? ಅಮ್ಮ, ಎಲ್ಲಿ ಹೋಗ್ತಿದ್ಯಾ? ಅಡ್ಬಾಯ್ ಹಾಕ್ಬಿಟ್ಯಾ, ಇನ್ನು ಹೋಗೋ ಕೆಲಸ ಆದ ಹಾಗೇನೆ. ಆಗ್ಲೇಬೇಕು ಅಂತ ಹೋಗ್ತಿರೋ ಕೆಲಸ ಯಾವುದೋ ನನ್ನ ಇಷ್ಟ, ನಿನಗೆ ಹೇಳಿ ಹೋಗೋ ಅವಶ್ಯಕತೆ ನನಗಿಲ್ಲ. ನನ್ನ ಗಂಡನಿಗೆ ಹೇಳ್ದೆ ಹೋಗ್ತೀನಿ, ನೀನೇನೆ ಕೇಳೋದು? ನಿನ್ನೆ ಕೆಟ್ಟ ಬುದ್ಧಿಯಿಂದ ಆ ಪಾಪ ನಮ್ಮನೆಗೆ ಸುತ್ಕೋತಿರೋದು. ಏನೇ ಅದು, ಮುದುಕಿ ತರ ಗುಣಗ್ತಾ ಇದೆಯಾ? ಅಮ್ಮ, ನಾವಿರೋದ್ರಲ್ಲೇ ಖುಷಿಯಾಗಿರ್ಬೇಕಮ್ಮ, ಸಿಗದೇ ಇರೋ ವಸ್ತುಗೆ ಕೈ ಹಾಕ್ಬಾರ್ದು. ಜೀವನದಲ್ಲಿ 16 ಮದ್ವೆ ಮಾಡಿ ಜೀವನ ನೋಡ್ದವಳ ತರ ನನಗೆ ಬುದ್ಧಿ ಹೇಳೋದಕ್ಕೆ ಬರ್ತಾ ಇದೆಯಾ? ಏ ಹೋಗೆ ಸುಮ್ಮನೆ, ನಾನು ಏನು ಮಾಡ್ತಾ ಇದ್ದೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಕೌಸಲ್ಯ, ನೀನು ಏನು ಮಾಡೋದಕ್ಕೆ ಹೋಗ್ತಾ ಇದೀಯ ಅಂತ ನನಗೂ ಚೆನ್ನಾಗಿ ಗೊತ್ತು. ಬೇಡ, ಒಳ್ಳೇದಲ್ಲ ಇದು. ಓಹೋ, ಆಗಲೇ ಬಂದು ಇವಳು ನಿಮ್ಮ ಕಿವಿ ಊದ್ಬಿಟ್ಲಾ? ನೋಡಿ, ನೀವು ನನ್ನನ್ನು ತಡೆಯೋದಕ್ಕಾಗಲ್ಲ. ಈ ಮನೆ ಗಂಡ್ಸು ಮಾಡಬೇಕಾಗಿರೋ ಕೆಲಸನ ನಾನು ಮಾಡ್ತಾ ಇದ್ದೀನಿ. ನೀವೇನಾದ್ರೂ ಲೀಲನ್ ಜೀವನ ಸರಿ ಮಾಡೋದಕ್ಕೆ ಏನಾದ್ರೂ ಮಾಡಿದಿದ್ರೆ ನಾನಿವತ್ತು ನೀವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾ ಇದ್ದೆ. ಆದ್ರೆ ನೀವೇನು ಮಾಡ್ಲಿಲ್ವಲ್ಲ, ಇವಾಗ ನಾನು ಮಾಡ್ತೀನಿ ಅಂದ್ರೂ ಬಿಡ್ತಾ ಇಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಕೌಸಲ್ಯ, ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ. ನಾನು ಬೇಡ ಅಂದಿದ್ದನ್ನ ನೀನು ಮಾಡಬಾರ್ದು, ಅದು ಈ ಮನೆಗೂ ಒಳ್ಳೇದಲ್ಲ, ಆ ಮನೆಗೂ ಒಳ್ಳೇದಲ್ಲ. ಆಹಾ, ಲೀಲಾ ಹೇಳ್ಬಿಟ್ಲು ಅಂತ ಕೈ ಕೊಟ್ಕೊಂಡು ಕೂರೋಳಲ್ಲ ಈ ಕೌಸಲ್ಯ. ಅವಳು ಏನೋ ಹೇಳ್ಬಿಟ್ಲಂತೆ, ಇವರು ಸುಮ್ಮನೆ ಆಗ್ಬಿಟ್ರಂತೆ. ಆದ್ರೆ ನಾನು ಹಾಗಲ್ಲ, ಈಗಲೇ ಅವ್ರ ಮನೆಗೆ ಹೋಗ್ತೀನಿ, ಆ ಅಂತರನ ಮುಂದೆ ನಿಂತ್ಕೊಳ್ತೀನಿ. ಲೀಲಾಗೆ ಅವಳಿಂದ ಆಗ್ತಾ ಇರೋ ಅನ್ಯಾಯನ ಬಿಡಿಸಿ ಬಿಡಿಸಿ ಹೇಳ್ತೀನಿ, ಎಲ್ಲಾನು ಇವತ್ತೇ ಸರಿ ಮಾಡ್ತೀನಿ. ಯಾರಾದ್ರೂ ನನ್ನ ದಾರಿ ಗಡ್ಡ ಬಂದ್ರೆ ಅವ್ರ ಗ್ರಾಚಾರ ಬಿಡಿಸ್ತೀನಿ. ಕೌಸಲ್ಯ,
ಹಲೋ, ನಮಸ್ತೆ ಪುರೋಹಿತ್ರೆ. ನಮಸ್ತಮ್ಮ, ಹೇಳಿ. ಪುರೋಹಿತ್ರೆ, ಇವತ್ತು ಮನೆಯಲ್ಲಿ ದೇವ್ರಿಗೆ ಬೆಳಗಿದ ಆರತಿ ದೀಪ ಆರು ಹೋಯ್ತು, ತಟ್ಟೆಯಲ್ಲಿ ಇದ್ದಿದ್ದು ಕುಂಕುಮ ಚೆಲ್ಲ ಹೋಯ್ತು. ಅದಕ್ಕೆ ಗಾಬರಿ ಆಗಿ ನಿಮಗೆ ಫೋನ್ ಮಾಡಿದೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಮ್ಮ, ನಾನೇ ನಿಮಗೆ ಫೋನ್ ಮಾಡೋಣ ಅಂತ ಇದ್ದೆ. ನೀವು ಫೋನ್ ಮಾಡ್ಬೇಕು ಅನ್ಕೊಂಡಿದ್ರ? ಏನು ವಿಷಯ, ಏನಾಯ್ತು? ಮರುಮಾಂಗಲ್ಯ ಧಾರಣೆ ಆಗದೆ ಹೋದ್ರೆ ಕಂಟಕ ಇದೆ ಅಂತ ಹೇಳಿದ್ನಲ್ಲ, ಆ ಕಂಟಕ ನಿಮ್ ಮಗನ ಜಾತಕದಲ್ಲಿ ಇನ್ನೂ ಉಳ್ಕೊಂಡಿದೆ. ಕಂಟಕ ಹಾಗೆ ಇದೆಯಾ? ಅಯ್ಯೋ ಭಗವಂತ, ಈಗ ಏನ್ ಮಾಡೋದು ಪುರೋಹಿತ್ರೆ? ಮರುಮಾಂಗಲ್ಯ ಧಾರಣೆ ಆಗ್ಲಿಲ್ವಲ್ಲ, ಆದ್ರೆ ಆ ಕಂಟಕಕ್ಕೆ ಏನ್ ಪರಿಹಾರ ಇದೆ ಅಂತ ನಾನೇ ಹುಡುಕಿ ನಿಮ್ ಮನೆಗೆ ಬಂದು ಹೇಳೋಣ ಅಂತ ಇದ್ದೇಮ್ಮ. ಆದ್ರೆ ಇವತ್ತಿನ ಗ್ರಹಗತಿ ಚೆನ್ನಾಗಿಲ್ಲದೆ ಇರೋದ್ರಿಂದ ನಿಮ್ ಮಗನ್ನ ಹೊರಗೆ ಕಳಿಸ್ದೇ ಇದ್ರೆ ಉತ್ತಮ ಅಂತ. ನೀವೇನ್ ಗಾಬರಿ ಆಗ್ಬೇಡಿ, ಎಲ್ಲಾ ಭಾರನ ಆ ಭಗವಂತನ ಮೇಲೆ ಹಾಕಿ. ಸರಿ ಪುರೋಹಿತ್ರೆ, ಹಾಗೆ ಮಾಡ್ತೀನಿ. ಸರಿಮ್ಮ, ಹಾಗೆ ಮಾಡಿ. ಅಜ್ಜಿ, ಏನದು ಕಂಟಕ? ನನ್ ಮಗನ್ಗೆ ಕಂಟಕ ಇದೆಯಂತೆ, ಅವನಿವತ್ತು ಎಲ್ಲೂ ಹೊರಗೆ ಹೋಗ್ಬಾರ್ದಂತೆ. ನಾ ಹೇಳಿಲ್ವಾ ಆ ಭಗವಂತ ಏನಾದರೂ ಅನಾಹುತ ಆಗೋದನ್ನ ಈ ಥರ ಸೂಚಿಸ್ತಾನೆ ಅಂತ. ನಾನೇನು ಮಾಡಲಿ ಈಗ? ನನ್ನ ಮಗನ್ಗೆ ಏನಾದರೂ ಆದರೆ ನಾನಂತೂ ಬದುಕಿರಲ್ಲ. ಅಜ್ಜಿ, ಏನೂ ಆಗೋದಿಲ್ಲ, ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್, ನೀವು ಸಮಾಧಾನ ಮಾಡ್ಕೊಳ್ಳಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.